ಇದೇ ಗೋಕೃಪಾಮೃತ ಜಲ ಬಳಸ್ಕೊಂಡು ಅವರು ಈಗ ಇವರು ಶುಂಠಿ ಕೂಡ ನಾವೇನ್ ಅನ್ಕೊಂಡಿರ್ತೀವಲ್ಲ ಶುಂಠಿಗೆ ಅತಿ ಹೆಚ್ಚು ಸಿಂಪರಣೆ ಮಾಡ್ತಾರೆ. ಈ ದ್ರಾಕ್ಷಿ ಶುಂಠಿ ಕೋಸು ಇದಕ್ಕೆಲ್ಲ ತುಂಬಾ ಔಷಧಿಗಳು ಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಮಾಡಿಲ್ಲ ಅವರು. ಈಗ ಬಿತ್ತನೆ ಮಾಡ್ತಾ ಇದಾರೆ ಅವರು, ತತ್ತು ತೋರಿಸಿ ಬನ್ನಿ ಹೆಂಗ್ ಮಾಡ್ತಾ ಇದಾರೆ ಅಂದ್ಬಿಟ್ಟು. ಈ ಬಿತ್ತನೆ ಮಾಡೋದಕ್ಕೂ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಈ ಗೋಕೃಪಾಮೃತ ಜಲ ಬಳಸ್ಕೊಂಡು ಇಲ್ಲಿ ನೋಡಿ ತೋರಿಸಿ, ಇಲ್ಲಿ ಇದನ್ನ ಹಚ್ತಾ ಇದಾರೆ ಇದರಲ್ಲಿ. ನಾನು ತೋರಿಸಿ ಹೆಂಗ್ ಮಾಡ್ತಾ ಇದೀರ ನೀವು ಅಂತ. ಸರ್ ಇದನ್ನ ಮುರಿದಿ, ಇದನ್ನ ಮುರಿದಿ ಇದ್ರೊಳಗಡೆ ಶುಂಠಿ ಇದೆ ಸರ್. ಒಳಗೆ ಹಾಕಿದೀರ ಆಲ್ರೆಡಿ? ಹಾ ನೋಡಿ, ಉನಿ ಹಾಕ್ತಾ ಇದ್ರೆ ಸ್ವಲ್ಪ ಉನಿ ಹಾಕ್ತಾ ಇದೀವಿ, ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು. ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಮಾಮೂಲಿ ಏನು ಇದ್ರದ ಯಕಲಕ್ಸು ಮತ್ತೆ ಇದೆಲ್ಲ ಬಳಸ್ತೀವಿ, ಅದ್ರ ಬದಲಾಗೆ ಇದನ್ನೇ ಗೋಕುರು ಮಾಡೋದು ಹಾಕ್ಬಿಟ್ಟು ಶುಂಠಿ ಒಳಗಡೆ ಹಚ್ಬಿಟ್ಟಿದಿರಲ್ಲ ಈಗ ಹಾಕ್ಬಿಟ್ಟು ಎಜಿತಾ ಇದ್ವಿ ಪೂರ್ತಿ. ಈ ರೀತಿಯ ಇದರಲ್ಲಿ ಒಂದು 15 ನಿಮಿಷ ಇದ್ದಿದ್ದ ಪುನಃ ಎತ್ಕೊಂಡು ಇದಕ್ಕೆ ಹಾಕೊಂಡು ನಾಟಿ ಬನ್ನಿ ನೋಡೋಣ ಹೆಂಗೆ ಮಾಡ್ತಾ ಇದೆ, ಬನ್ನಿ ತೋರಿಸೋಣ ಹೆಂಗೆ ಮಾಡ್ತಾ ಇದೆ. ಬೆಡ್ ಮಾಡಿ ಅದು ಗುಣಿ ಹೊಡೆದು ಏನು ಮಾಡ್ತಾ ಇಲ್ಲ, ತುಂಬ ಕಡಿಮೆ ಖರ್ಚಲ್ಲಿ ಒಂದು ಬರೀ ನೇಗಲು ಹೊಡ್ಕೊಂಡು ಮಾಡಿದ್ದಾರೆ. ನೋಡೋಣ ಬನ್ನಿ ಯಾವ ಥರ ಮಾಡ್ತಾ ಇದೆ. ಈಗ ಲೆಜ್ಜಿದಂತ ಶುಂಠಿ ನಾವು ಅಲ್ಲಿಂದ ಗೋಕೃಪಾಮೃತ ಜಲದಲ್ಲಿ 15 ನಿಮಿಷ ಅಜ್ಜಿ ಇದನ್ನ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಇದಕ್ಕೆ ಇದ್ರಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಮೇಲ್ಗಡೆ ಗುಳಿ ಹೊಡೆದಿ ಮೇಲ್ಗಡೆ ಆಳ ಇದೆ ಜಾಸ್ತಿ ಸಿಕ್ಕಲ್ಲ ಅಂದ್ಬಿಟ್ಟು ನೇಗಲ್ನೇ ಹರೆ ಹಂಗ್ ಮಾಡಿದ್ವಿ ನಾವು. ಅದು ಹರೆ ಮಾಡಿದ್ರೆ ಇಲ್ಲಿ ನಮ್ಗೆ ಎಷ್ಟು ಬರ್ತದೆ ಅಂತಂದ್ರೆ ಇದು ನೋಡಿ, ಇದು ನಮ್ಗೆ 4 ಇಂಚ್ ಬರುವುದು. 4 ಇಂಚ್ ಮಾಡಿ ಇದನ್ನ ಈಗ ಈ ರೀತಿ ಮುಚ್ಚಿದ್ರೆ ಹಿಂಗೆ ಈ ರೀತಿ ಮುಚ್ಚಿದ್ರೆ ನಮಗೆ ಶುಂಠಿನೂ ಸೇಫ್ ಆಯ್ತದೆ ಮತ್ತೆ ಕ್ಲೀನಾಗಿ ಇದು ಮುಚ್ಕೋತದೆ ಮತ್ತೆ ಇದಕ್ಕೆ ನೀರಿನ ಅವಶ್ಯಕತೆ ಸ್ವಲ್ಪ ಕಡಿಮೆ ಇದ್ರೂ ಭೂಮಿ ಹಸಿಗೆ ಸ್ವಲ್ಪ ಇರ್ತದೆ. ಇದು ಮೇಲ್ಗಡೆ ಆಗ್ಬಿಟ್ಟಾಗ ಏನಾಯ್ತದೆ ಅಂತಂದ್ರೆ ಓವರ್ ಆಫ್ ಹೀಟ್ ಆದ್ರೆ ನೀರು ಹೊಡೆದು ಲೇಟ್ ಆಯ್ತು ಅಂದ್ರೆ ಆ ಭೂಮಿ ಮಣ್ಣುಗುವೆ ಮತ್ತೆ ಶುಂಠಿಗೂ ಇದಾಗಿ ನೀರು ಅರ್ಧಂಬರದಾಗಿ ಬ್ಲಾಸ್ಟ್ ಆಗೋದ್ ಸಾಧ್ಯತೆ ಜಾಸ್ತಿ ಇರ್ತದೆ. ಇದು ತುಂಬಾ ಸುಲಭ, ಆಮೇಲೆ ಈಗ ಕೆಲಸ ಕಡಿಮೆ ಅಲ್ವಾ, ಈಗ ಬೆಡ್ ಮಾಡ್ಕೊಂಡು ನಿಮಗೆ ಅದೆಲ್ಲ ಕಷ್ಟ ಅಲ್ವಾ, ಗುಳಿ ಹೊಡಿಬೇಕು ಸರ್, ಗುಳಿ ಹೊಡಿಬೇಕು, ಎಲ್ಲ ಖರ್ಚು ಜಾಸ್ತಿ. ನಾವು ಗುಳಿ ಏನು ಹೊಡಿತಾ ಇಲ್ಲ ಇದಕ್ಕೆ. ಈಗ ನೀವು ಬೆಡ್ ಕೂಡ ಏನು ಮಾಡಿಲ್ಲ, ಸುಮ್ಮನೆ ಸಾಲ ಹೊಡ್ಕೊಂಡಿರೋದಲ್ಲ, ಸಾಲ ಹೊಡ್ಕೊಂಡಿರೋದು. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಇದು ಎಲ್ರಿಗೂ ಆಗಲ್ಲ, ನಮ್ಮ ಹೊಗೆಸೊಪ್ಪ ಭಾಗದ ರೈತರು ಇದನ್ನ ನೋಡ್ಬೋದು, ಗಮನಿಸ್ಬೋದು ಇಲ್ಲಿ ತೋರಿಸ್ತದೆ ಅವಾಗಲೇ ನಮಗೆ. ಇದನ್ನ ಮಣ್ಣು ಮುಚ್ಚಿದ ಮೇಲೆ ಇವ್ರು ಏನು ಮಾಡ್ತಾವ್ರೆ ಕೊಡಿ ಸರ್ ನೋಡಿ, ಇಲ್ಲಿ ಮಣ್ಣು ಮುಚ್ಚ್ತಾ ಇದ್ದಾರೆ. ಮಣ್ಣು ಮುಚ್ಚಿಬಿಟ್ಟು ಈ ರೀತಿ ನಾವು ಮಣ್ಣು ಮುಚ್ಚಿಬಿಟ್ಟಿರ್ತೀವಿ ಇಷ್ಟು ಮಣ್ಣು ಮುಚ್ಚಿರ್ತೀವಿ ಸರ್, ಇದು ಮಣ್ಣು ಮುಚ್ಚಿರ್ತೀವಿ. ಮಣ್ಣು ಮುಚ್ಚಾದ್ಮೇಲೆ ಇದೇನು ಮಾಡ್ತೀವಿ, ಒಂದು ಮಟ್ಟ ಮಾಡ್ತೀವಿ, ಮಟ್ಟ ಮಾಡ್ತಾ ಇದ್ದಾರೆ. ಮಟ್ಟ ಮಾಡಿ ಏನು ಮಾಡ್ತಾ ಇದ್ದಾರೆ ಅಂದರೆ ಇದ್ರ ಮೇಲೆ ಹೊಗೆಸೊಪ್ಪಿನ ಬೀಜ ಹಾಕ್ತಾ ಇದ್ದಾರೆ. ಸಸಿ ಮಡಿ ಅಂತ ಏನು ಹೇಳ್ತೀವಿ ನಾವು, ರೈಸ್ಡ್ ಬೆಡ್ ಮಾಡ್ದಂಗೂ ಆಯಿತು, ಒಳಗಡೆ ಶುಂಠಿ ಆಯಿತು, ಅದ್ರ ಮೇಲ್ಗಡೆ ಹೊಗೆಸೊಪ್ಪು ಬೀಜ ಆಯಿತು. ನಮಗೆ ಒಂದು 40 ದಿವಸಕ್ಕೆಲ್ಲ ಕ್ಲೋಸ್ ಆಯ್ತಾರೆ ಇದು. ಹೌದು, ಯಾಕಂದರೆ ಸಸಿ ಟ್ರೈ ಸಸಿ ನೀವು ಅದನ್ನು ಮುಚ್ಚಿದ ಮೇಲೆ ಮತ್ತು ಸಸಿ ಬೀಜ ಹಾಕಿದ್ಮೇಲೆ ಅದ್ಮೇಲೆ ಹುಲ್ಲು ಮಲ್ಚಿಂಗ್ ಮಾಡ್ತಾರೆ. ಮಲ್ಚಿಂಗ್ ಮಾಡಾದ್ಮೇಲೆ ಅದನ್ನು ಮೊಳಕೆ ಬರುತ್ತೆ, 3-4 ದಿನಕ್ಕೆ, ಒಂದು 5-5 ದಿನಕ್ಕೆ ಬರುತ್ತಲ್ವಾ, 5 ದಿನ ಮೊಳಕೆ ಕಾಣಿಸುತ್ತೆ. ಆಮೇಲೆ ಹೊಲ್ ತೆಗಿತಾರೆ, ಅದಾದಮೇಲೆ ನಮಗೆ ಒಂದು 1 ರೂಪಾಯಿ ಕಾಯಿನ್ ಅಗಲ ಸೈಜು ಗಿಡ ಬರಬೇಕು, ಅದು ಅದರ ಎಲೆಗಳು ಆವಾಗ ಕಿತ್ಬಿಟ್ಟು ಟ್ರೇ ಮಾಡ್ತಾರೆ. ಸೊ ಟ್ರೇ ಮಾಡೋದ್ರಿಂದ ಈಗ ಇಲ್ಲಿಗೆ 1-1.5 ತಿಂಗಳಲ್ಲಿ ಕೆಲಸ ಮುಗಿತು ನಮಗೆ. ಹೊಗೆ ಸೊಪ್ಪಿನ ಕೆಲಸ ತೀರೈತೆ ಸರ್, ತೀರೋಗ್ಬಿಡ್ತದೆ 40 ಡೇಸಲ್ಲಿ ಹೊಗೆ ಸೊಪ್ಪಿನ ಕೆಲಸ ಮುಗ್ದೋಗ್ಬಿಡುತ್ತೆ. ಅದಾದ ನಂತರ ಶುಂಠಿ ಒಂದೊಂದೇ ಮೊಳಕೆ ಬರೋಕೆ ಶುರುವಾಗ್ಬಿಡುತ್ತೆ ಅಷ್ಟೊತ್ತಿಗೆ. ಸೊ ನಿಮ್ಗೆ ಆ ಶುಂಠಿಗೆ 40 ಡೇಸ್ ಸುಮ್ಮನೆ ನೀರು ಹೊಡೆಯೋ ಬದಲು ಸುಮ್ಮನೆ ಕಳೆ ಕೇಳೋ ಬದಲು ಒಂದು ಹೊಗೆ ಸೊಪ್ಪು ಬಂದಂಗಾಯ್ತು. ನಮ್ಗಿದು ಸಸಿನು ನಮಗೆ ಕ್ಲೀನಾಗಿ ಯಾವುದೇ ರೀತಿ ರೋಗ ಇಲ್ದಂಗೆ ಸಿಗ್ತದೆ. ಶುಂಠಿಗೂ ಯಾವುದೇ ಇದು ಯಾವುದೇ ರೋಗ ಬರ್ದಂಗೆ ಅದು ಇದೇ ಇರ್ತದೆ. ಸರ್ ನಾವು ಹೊಗೆ ಸೊಪ್ಪನವೇ ಗೋಕುರು ಅಂತ ಜಲದಿಂದಲೇ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಒಳ್ಳೆ ಕೆಲಸ ಮಾಡಿ ಸರ್. ತುಂಬಾ ಸಸಿ ಮಡಿಗೆಲ್ಲ ನಾವು ಯಾವುದೇ ರೀತಿಯ ಕೆಮಿಕಲ್ ಹಾಕ್ತಾ ಇಲ್ಲ, ಬಾಯಿಸ್ಟಿನಲ್ಲಿ ಮತ್ತೆ ರೆಡೋಮಿಲ್ ಅಲ್ಲಿ ಅದು ಬಳಸಿಲ್ಲ. ಈಗ ಅದಾಯ್ತು, ನೀವು ಡ್ರಮ್ ಮೇಲೆ ನೋಡಿದ್ರಲ್ಲ ಅದನ್ನ ತಕೊಂಡ್ಬಂದು 15 ಇದರಲ್ಲಿ ಈಗ ಅದಕ್ಕೆ ಹಾಕ್ತಿವಿ, ಅದನ್ನೇ ಇದಾಗ್ತಿವಿ. ತುಂಬಾ ಖುಷಿ ಆಯ್ತು ನನಗೆ, ಭಾರಿ ತುಂಬಾ ಖುಷಿ ಆಯ್ತು ನಮಗೆ. ಈ ಥರ ಮುಂದುವರಿಸಿ ನೀವು ಬೇರೆ ರೈತರು ಕೂಡ ಇದನ್ನು ನೋಡಿಕೊಂಡು ಮಾಡ್ಬೋದು ಅನ್ಸುತ್ತೆ. ಮನೆ ಮಟ್ಟಕ್ಕಾದ್ರೂ ಶುಂಠಿನ ಖಂಡಿತವಾಗಿ ಈ ಥರ ಬೆಳಿಬೋದು, ತುಂಬ ಸುಲಭವಾಗಿ ಅಥವಾ ಕಮರ್ಷಿಯಲ್ ಆಗಿ ಮಾಡ್ಬೋದು. ಮಾವಿನ ಗಿಡಕ್ಕೆಲ್ಲ ಹಾಕಿದ್ದೀವಿ, ತೆಂಗಿನ ಸಸಿಗೆಲ್ಲ ಹಾಕಿದ್ದೀವಿ, ಈ ತೆಂಗಿನ ಸಸಿ ಎಲ್ಲ ಇದಾಯ್ತವೆ.